ನಮಸ್ಕಾರ ಹೆಸರ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಸಮೋಸ ಮಾಡೋದು ಹೇಗೆ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ಹೆಸರ್ ಶೆಟ್ಟಿಸ್ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ ಪಾತ್ರೆಗೆ 1 ಕಪ್ನಷ್ಟು ಮೈದಾ ಹಿಟ್ಟಿದೆ ಇದೀಗಾಗ್ಲೇ ಜರಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನೋಡಿ ಕಾಲ್ ಟೀಸ್ಪೂನ್ ಅಷ್ಟು ಓಂ ಕಾಳ್ ಅಥವಾ ಅಜ್ವಾನ ಅಂತ ಹೇಳ್ತೀವಿ ಅಜ್ವಾನ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದೊಂದ ಸಲ ಕಲಸ್ಕೊಂಡು ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ ನೋಡಿ ಈ ತರ ಎಣ್ಣೆ ಹಾಕೋದ್ರಿಂದ ಇದು ಸಮೋಸ ಹಗುರವಾಗಿ ಬರುತ್ತೆ ನೀವು ಎಣ್ಣೆ ಆದರೂ ಹಾಕಬಹುದು ಅಥವಾ ತುಪ್ಪನಾದರೂ ಹಾಕಬಹುದು ಇದನ್ನ ಫಸ್ಟ್ ಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಎಣ್ಣೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡ್ಕೋಬೇಕು ನೀವು ಒಂದು ಮುಷ್ಟಿ ಕಟ್ಟಿ ನಾವು ಹಾಕಿರೋ ಎಣ್ಣೆ ಸರಿಯಾಗಿದೆಯೋ ಇಲ್ವಾ ಅಂತ ನೋಡಿ ಒಂದು ಮುಷ್ಟಿ ತರ ಬರುತ್ತೆ ಈ ತರ ಬರೋದ್ರಿಂದ ಇದು ಹದ ಕರೆಕ್ಟ್ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾದ ಹಿಟ್ನ ತೋರಿಸ್ಕೊಳ್ಳೋಣ ನೋಡಿ ಈಗ ಹಿಟ್ನ ಕಲಸ್ಕೊಂಡಿದಾಗಿದೆ ಇಷ್ಟು ಗಟ್ಟಿಯಾಗಿ ಇರಬೇಕು ಇದು ಈ ಹದದಲ್ಲಿ ಇರಬೇಕು ಇದಕ್ಕೆ ಮೇಲೆಯಿಂದ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ತಾ ಇದೀನಿ ನೋಡಿ ನಂತರ ಇದನ್ನ ಒದ್ದೆ ಬಟ್ಟೆಯಿಂದ ಮುಚ್ಚಿಬಿಟ್ಟು 15 20 ನಿಮಿಷಗಳ ಕಾಲ ನೆನೆಯ ಬಿಡೋಣ ಇದು ನೆನೆದರೊಳಗಡೆ ನಾವು ಒಳಗಡೆ ಸ್ಟಫಿಂಗ್ ಅಥವಾ ಮಸಾಲಾ ರೆಡಿ ಮಾಡ್ಕೊಳ್ಳೋಣ ಸಮೋಸ ಪಲ್ಯ ಮಾಡಕ್ಕೆ ಒಂದು ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಮಸಾಲಾನ ಅದಕ್ಕೆ ನೋಡಿ ಇಲ್ಲಿ 1/2 ಇಂಚಿನಷ್ಟು ಶುಂಠಿ ಇದೆ ಕಟ್ ಮಾಡಿ ಇಟ್ಕೊಂಡಿದೀವಿ ಸ್ವಲ್ಪ ಕೊತ್ತಂಬರಿ 1/2 ಟೀಸ್ಪೂನ್ ಅಷ್ಟು ಧನಿಯಾ 1/2 ಟೀಸ್ಪೂನ್ ಅಷ್ಟು ಸೋಂಪು ಇದೆ 2 ಹಸಿಮೆಣಸಿನಕಾಯಿ ಇದೆ ಸ್ವಲ್ಪ ಕರಿಬೇವು ಇದೆ ಇದನ್ನೆಲ್ಲಾನು ನಾವು ಮಿಕ್ಸಿಗೆ ಹಾಕೊಂಡು ಅವಶ್ಯಕತೆ ಇದ್ರೆ ನೀರು ಹಾಕೊಂಡು ತರಿತರಿಯಾಗಿ ಕುಟ್ಕೊಳ್ಳೋಣ ಇದನ್ನ ನೋಡಿ ಈಗ ಕುಟ್ಕೊಂಡಿದಾಗಿದೆ ಈಗ ಪಲ್ಯ ಮಾಡ್ಕೊಳ್ಳೋಣ ಪ್ಯಾನ್ ಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ನೋಡಿ ನಾನು 1/2 ಕಪ್ ನಷ್ಟು ಬಟಾಣಿನ ಬೇಯಿಸಿಬಿಟ್ಟು ಹಾಕ್ತಾ ಇದೀನಿ ಹಸಿ ಬಟಾಣಿ ಇದ್ರೆ ನೀವು ಹಸಿ ಬಟಾಣಿ ಕೂಡ ಹಾಕೋಬಹುದು ಬೇಯಿಸಿರುವಂತ ಬಟಾಣಿ ಹಾಕೋಣ ಇದನ್ನ 1 ನಿಮಿಷ ಉಳ್ಕೋಣ ಹುರಿ ಸಣ್ಣ ಇರಲಿ ನಂತರ ಇದಕ್ಕೆ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಅದನ್ನ ಹಾಕೋಣ ನಂತರ ಜೀರಿಗೆ ಪುಡಿ ಧನಿಯಾ ಪುಡಿ 1/2 ಟೀಸ್ಪೂನ್ ಕಾರದ ಪುಡಿ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದೊಂದ ಸಲ ಕಲಸ್ಕೊಳ್ಳೋಣ ನೋಡಿ 1 ನಿಮಿಷ ಮಸಾಲಾ ಇಲ್ಲ ಉಳ್ಕೊಂಡಿದೀವಿ ಇದಕ್ಕೆ ನೋಡಿ ನಾ 3 ಆಲೂಗಡೆನ ಬೇಯಿಸಿಬಿಟ್ಟು ತಗೊಂಡಿದೀನಿ ಅದನ್ನ ಹಾಕ್ತಾ ಇದೀನಿ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಈಗ ಸ್ಮ್ಯಾಶ್ ಮಾಡ್ಕೊಂಡಿದೀವಿ ಸ್ವಲ್ಪ ತರಿ ತರಿ ಇರಲಿ ತೀರಾ ನುಣ್ಣಗಾಗದ ಬೇಡ ನಂತರ ಇದಕ್ಕೆ ನೋಡಿ ಒಂದೇ ಒಂದು ಸ್ಪೂನ್ ಅಷ್ಟು ನೀರು ಹಾಕೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಕೊತ್ತಂಬರಿ ಹಾಕೋಣ ಹೆಚ್ಚಿರುವಂತ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಇದೆ ಎಷ್ಟು ಕೊತ್ತಂಬರಿ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ 1/2 ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕ್ತೀನಿ ಆಮ್ಚೂರ್ ಪೌಡರ್ ಇಲ್ಲ ಅಂದ್ರೆ ನಿಂಬೆ ರಸ ಕೂಡ ಹಾಕೋಬಹುದು ಬಟ್ ಆಮ್ಚೂರ್ ಪೌಡರ್ ಹಾಕಿದ್ರೆ ಒಳ್ಳೆ ರುಚಿ ಇರುತ್ತೆ ಕೊನೆಯಲ್ಲಿ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲಾ ಹಾಕ್ತಾ ಇದೀನಿ ಇದನ್ನೆಲ್ಲಾನು ಚೆನ್ನಾಗಿ ಕಲಸಿಬಿಡೋಣ ಚಿಟ್ಕೆ ಅರಿಶಿನನು ಹಾಕೋಣ ಒಳ್ಳೆ ಕಲರ್ ಬರಲಿ ಅಂತ
ಚೆನ್ನಾಗಿ ಮಿಕ್ಸ್ ಆಗಿದೆ ಸಮೋಸ ಸ್ಟಫಿಂಗ್ ಈಗ ರೆಡಿ ಆಗಿದೆ ಇದನ್ನ ತಣ್ಣಗಾಗಿ ಬಿಡೋಣ ಹಿಟ್ ಈಗ ನೆಂದಿದಾಗಿದೆ ಇನ್ನೊಂದ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಈಗ ಮಣಿ ಮೇಲೆ ಇಟ್ಕೋತೀನಿ ನಾನು ಇದನ್ನ ಸ್ವಲ್ಪ ಉದ್ದಕ್ಕೆ ರೋಲ್ ಮಾಡ್ಕೊಳ್ಳೋಣ ಇದನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಅಲ್ಲಿ ಕಟ್ ಮಾಡ್ಕೊತಾ ಇದೀನಿ ನೋಡಿ ನಂತರ ಇದನ್ನ ತಗೊಳ್ಳೋಣ ಈ ತರ ಪ್ರೆಸ್ ಮಾಡಿ ಈಟ್ ಆಗಿ ಮಾಡ್ಕೊಳ್ಳೋಣ ನಂತರ ಇದನ್ನ ಲಟ್ಸ್ಕೊಳ್ಳೋಣ ಈ ಎಲ್ಲ ಹಿಟ್ಟುಗಳನ್ನು ಪಾತ್ರೆಗೆ ಹಾಕೊಂಡು ಮುಚ್ಚಿಡೋಣ ಒಂದು ತಗೊಂಡು ನಾನು ಲಟ್ಸ್ತೀನಿ ಈಗ ಮಣಿಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ನಾನು ಇಲ್ಲಿ ಎಣ್ಣೆ ಹಾಕಿಬಿಟ್ಟು ಲಟ್ಸ್ತಾ ಇದೀನಿ ಸ್ವಲ್ಪ ದಪ್ಪದಾಗಿರಬೇಕು ಜೊತೆನಲ್ಲಿ ಇದು ಓವಲ್ ಶೇಪ್ ಅಲ್ಲಿ ಇರಬೇಕು ನೋಡಿ ಈ ತರ ಓವಲ್ ಶೇಪ್ ಅಲ್ಲಿ ಇರಬೇಕು ನೋಡಿ ಇದನ್ನ ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ಇದು ಇಷ್ಟ ದಪ್ಪದಾಗಿರಬೇಕು ನೋಡಿ ಶೀಟ್ ಗೊತ್ತಾಗ್ತಿದೆಯಾ ಇಷ್ಟ ದಪ್ಪದಾಗಿರಬೇಕು ಈಗ ಇದರೊಳಗಡೆ ಸ್ಟಫಿಂಗ್ ಹೆಂಗ್ ಮಾಡ್ಕೊಳ್ಳೋದು ನೋಡ್ಕೋಣ ನೋಡಿ ನೀರು ಇಟ್ಕೊಂಡಿದ್ದೀನಿ ಒಂದು ಬೆರಳಲ್ಲಿ ನೀರು ಹತ್ತುಕೊಳ್ಳೋಣ ಇದನ್ನ ನಾವು ಈ ಕಟ್ ಮಾಡಿರ್ತೀವಲ್ಲ ಆ ಭಾಗ ಸೈಡ್ ಅಲ್ಲಿ ನೀರನ್ನ ಹಚ್ಚಿಕೊಳ್ಳೋಣ ನೋಡಿ ಈ ಎಡ್ಜ್ ನ ನಂತರ ಈ ಎಡ್ಜ್ ಇರುತ್ತಲ್ವಾ ಇದನ್ನ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಾ ನಂತರ ಇದನ್ನ ಮೇಲೆಯಿಂದ ಈ ತರ ಮಾಡ್ಕೊಳ್ಳೋದು ಈ ಮೇಲೆ ಇದನ್ನ ಪ್ರೆಸ್ ಮಾಡ್ಕೋಬೇಕು ಇದು ಲಾಕ್ ಆಗಬೇಕು ನಂತರ ಇದನ್ನು ಪ್ರೆಸ್ ಮಾಡ್ಕೋಬೇಕು ನೀವು ನೋಡಿ ಇದು ಈ ತರ ಕೋನ್ ಶೇಪ್ ಅಲ್ಲಿ ಬರುತ್ತೆ ನಿಮಗೆ ಇದರೊಳಗಡೆ ನಾವು ಈಗಾಗಲೇ ಮಾಡ್ಕೊಂಡವಲ್ಲ ಆ ಸ್ಟಫಿಂಗ್ ನ ತುಂಬಿಕೊಳ್ಳೋಣ ನೋಡಿ ಈ ಬ್ರೆಡ್ಗಳ ಮಧ್ಯದಲ್ಲಿ ಈ ಕೋನ್ ನ ಈ ತರ ಇಟ್ಕೊಳ್ಳೋಣ ಇದರೊಳಗಡೆ ಈಗಾಗಲೇ ಮಾಡಿದ್ರಲ್ಲ ಈ ಮಿಶ್ರಣನ ಇಟ್ಕೊಳ್ಳೋಣ ಎಷ್ಟು ಇಳಿಸುತ್ತೆ ಅಷ್ಟು ಮಾತ್ರ ಪ್ರೆಸ್ ಮಾಡಿ ತುಂಬಿ ಜಾಸ್ತಿ ಇಳಿಸೋದು ಬೇಡ ನೋಡಿ ಇಷ್ಟು ಇಳಿಸಿದೆ ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಈ ಸುತ್ತಲೂ ಮೇಲೆ ಭಾಗ ಇರುತ್ತಲ್ಲ ಇದಕ್ಕೆ ಸ್ವಲ್ಪ ನೀರು ಹಚ್ಚಿಕೊಳ್ಳೋಣ ನೀರು ಹಚ್ಚೋದ್ರಿಂದ ಚೆನ್ನಾಗಿ ಈಸಿಯಾಗಿ ಪ್ರೆಸ್ ಆಗುತ್ತೆ ನಂತರ ಈ ಕಡೆ ಭಾಗ ಇರುತ್ತಲ್ವ ನಿಮಗೆ ಇದು ಪ್ರೆಸ್ ಮಾಡಿದ ಭಾಗ ಆಯ್ತು ಜಾಯಿನ್ ಮಾಡಿದ್ದು ಈ ಕಡೆ ನೋಡಿ ಈ ತರ ಫೋಲ್ಡ್ ಮಾಡ್ಕೋಬೇಕು ನೀವು ಗೊತ್ತಾಗ್ತಾ ಇದೆಯಾ ಈ ತರ ಫೋಲ್ಡ್ ಮಾಡ್ಕೊಂಡು ಇದನ್ನ ಮತ್ತೆ ಈ ಭಾಗನ ನೀವು ಜಾಯಿನ್ ಮಾಡ್ಕೋಬೇಕಾಗುತ್ತೆ ನಂತರ ಇದನ್ನೆಲ್ಲನೂ ಈ ತರ ಕ್ಲೋಸ್ ಮಾಡ್ಕೋಬೇಕು ನೀರು ಹಚ್ಚಿರ್ತೀರಲ್ವ ಈಸಿಯಾಗಿ ಕ್ಲೋಸ್ ಆಗುತ್ತೆ ನೀಟಾಗಿ ನೀವು ಪ್ರೆಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮಸಾಲ ಎಲ್ಲ ಎಣ್ಣೆ ಒಳಗಡೆ ಬಿಟ್ಕೊಂಡ್ಬಿಡುತ್ತೆ ನೋಡಿ ನೀಟಾಗಿ ಒಳ್ಳೆ ಶೇಪಲ್ಲಿ ಬಂತು ನೋಡಿ ಇದೇ ತರ ಎಲ್ಲಾನು ಮಾಡ್ಕೊಂತೀನಿ ಒಂದು ಸ್ವಲ್ಪ ಸಮೋಸನ ಮಾಡ್ಕೊಂಡಿದೀವಿ ಈಗ ಇದನ್ನ ಕಾದಿರೋ ಎಣ್ಣೆಲಿ ಹಾಕ್ಬಿಟ್ಟು ಕರ್ಕೋಣ ಎಣ್ಣೆ ಈಗ ಹದವಾಗಿ ಕಾದಿದೆ ಇದರೊಳಗಡೆ ಹಾಕೋಣ ಜಾಸ್ತಿ ಜಾಸ್ತಿ ಹಾಕೋಬೇಡಿ ಎಣ್ಣೆ ಎಷ್ಟು ಇಡ್ಸುತ್ತೆ ಅಷ್ಟು ಮಾತ್ರ ಹಾಕೊಳ್ಳಿ ಉರಿನ ಮೀಡಿಯಂ ಆಗಿ ಇಟ್ಕೋಬೇಕು ಇದು ಹೊಂಬಣ್ಣ ಬರೋವರೆಗೂ ಕರಿಬೇಕಾಗುತ್ತೆ ಸ್ವಲ್ಪ ಇದನ್ನ ತಿರುಗಿಸ್ಬಿಟ್ಟು ಹಾಕೋಣ ನೀವು ಕರೆಕ್ಟಾಗಿ ಸೀಲ್ ಮಾಡಿದರೆ ಇದು ಬಿಟ್ಕೊಳ್ಳಲ್ಲ
ಕೊಂಬಣ್ಣ ಬರುವವರೆಗೂ ಕರ್ಕೋಣ ನೋಡಿ ಈಗ ಕೊಂಬಣ್ಣಕ್ಕೆ ಬಂದಿದ್ದೇವೆ ಇಕ್ಕೋತಾಗಿನಿ ಇದನ್ನ ಈಗ ಸರ್ವಿಂಗ್ ಟೇಬಲ್ ಇಟ್ಟು ಸರ್ವ್ ಮಾಡ್ತೀನಿ ಈಗ ರುಚಿಯಾದಂತಹ ಸಮೋಸ ರೆಡಿಯಾಗಿದೆ ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹೆಸರ್ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು